ರಿಯಾಲಿಟಿ ಚೆಕ್ ಅನ್ನ ನಿನ್ನೆ ಕೂಡ ಮಾಡಿದ್ವಿ, ಅದಾದ ನಂತರ ನೋಟಿಸ್ ಆದ ನಂತರ ಅವರು ಸಭೆಯನ್ನ ಕೂಡ ಕರೆದಿದ್ರು. ಇವತ್ತು ಕೂಡ ಬಿಡ್ಲಿಲ್ಲ ಓಲಾ ಓಬರ್ನವರು. ಅದೇ ರೀತಿಯಾಗಿನ ಆಟೋದವರಿಂದ ಇಸ್ಕೊಳ್ತಾ ಇದ್ದಾರೆ. ಹೇಗಿದ್ರು ರಿಯಾಲಿಟಿ ಚೆಕ್ ನೋಡಿ ಒಂದ್ಸಲ. ಬೆಂಗಳೂರಲ್ಲಿ ಆಪ್ ಆಧಾರಿತ ಆಟೋಗಳನ್ನ ಇದೀಗ ಸಾರಿಗೆ ಇಲಾಖೆ ಜಪ್ತಿ ಮಾಡೋದಕ್ಕೆ ಮುಂದಾಗಿದೆ. ಓಲಾ ಊಬರ್ ರ್ಯಾಪಿಡೋ ಗ್ರಾಹಕರಿಂದ ಹೆಚ್ಚಿನ ದರವನ್ನ ಪೀಕ್ತಾ ಇದಾವೆ ಅನ್ನುವಂತಹ ದೂರುಗಳು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಸಾರಿಗೆ ಇಲಾಖೆ ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ಹಾಗಿದ್ರೆ ಈ ಒಂದು ಆಪ್ ಆಧಾರಿತ ಆಟೋಗಳಲ್ಲಿ ಎಷ್ಟು ಚಾರ್ಜಸ್ ಅನ್ನ ವಿಧಿಸಲಾಗುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ನಾನು ತೋರಿಸ್ತಾ ಹೋಗ್ತೇನೆ. ಸದ್ಯ ನಾನು ಓಲಾ ಆಪ್ ಏನಿದೆ ಈ ಒಂದು ಓಲಾ ಆಪ್ ನ ಮೂಲಕವಾಗಿ ನಾನು ಟ್ರಾವೆಲ್ ಅನ್ನ ಮಾಡ್ತೇನೆ. ಸೊ ನಾನು ಇರುವಂತಹ ಕರೆಂಟ್ ಲೊಕೇಶನ್ ಅನ್ನ ಫಿಲ್ ಮಾಡ್ತೀನಿ. ಶಾಂತಿನಗರ ಬಸ್ ನಿಲ್ದಾಣದಲ್ಲಿದ್ದೇನೆ. ಸೊ ಇಲ್ಲಿಂದ ನಾನು ನೇರವಾಗಿ ಕಿದ್ವಾಯಿ ಹಾಸ್ಪಿಟಲ್ಗೆ ಹೋಗ್ತೇನೆ. ಸೊ 2 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಆಟೋಗೆ 97 ರೂಪಾಯಿ ಅಂತೇಳಿ ನಿಗದಿಯಾಗಿದೆ. ಸೊ ಅದನ್ನು ನಾನು ಬುಕ್ ಮಾಡ್ತಾ ಇದ್ದೀನಿ. ಆದರೆ 2 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಇದ್ರೆ ಸರ್ಕಾರದ ದರ ಏನಿದೆ ಅದು 30 ರೂಪಾಯಿ. ಸೊ ಈಗ ನನ್ನ ರಿಕ್ವೆಸ್ಟ್ ಅನ್ನ ಸ್ವೀಕರಿಸಿದ್ದಾರೆ. KA02AD5968 ಸರ್, OTP ನಂಬರ್ 5122. ಆಟೋದಲ್ಲೇ ಟ್ರಾವೆಲ್ ಮಾಡ್ತೀನಿ. ಈ ಒಂದು ಆಪ್ ಆಧಾರಿತವಾಗಿ ಹೋದ್ರೆ ಎಷ್ಟು ಆಗುತ್ತೆ, ಕಂಪನಿಗೆ ಎಷ್ಟು ಹಣ ಹೋಗುತ್ತೆ, ಅವ್ರಿಗೆ ಎಷ್ಟು ಉಳಿತೈತೆ, ಸೊ ಇದೆಲ್ಲದರ ವಿಚಾರಗಳ ಬಗ್ಗೆ ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ, ಬನ್ನಿ. ಈಗ 97 ರೂಪಾಯಿ ಚಾರ್ಜಸ್ ಆಗಿದೆ. ನಿಮ್ಗೆ ಎಷ್ಟು? 50 ಬಂದಿದೆ. ಓಕೆ, ಅಂದ್ರೆ 47 ರೂಪಾಯಿ ಅವ್ರಿಗೆ ಹೋಗುತ್ತೆ. ಎಸ್, ಈಗ ನಾನು ಎಲ್ಲಿಗೆ ಡ್ರಾಪ್ ಪಾಯಿಂಟ್ ಅನ್ನ ಬುಕ್ ಮಾಡಿದ್ದೆ, ಈಗ ಅಲ್ಲಿಗೆ ಬಂದು ತಲುಪಿ ಆಗಿದೆ. ಸೊ ಇಲ್ಲಿ ನಾನು ಹಣವನ್ನ ಕೊಡುವಂತ ಪ್ರಕ್ರಿಯೆಗಳು ಮಾಡ್ತೀನಿ. ನನ್ನ ಆಪ್ ಅಲ್ಲಿ ಏನ್ ತೋರಿಸ್ತಾ ಇತ್ತು, ಸೊ ಅದೇ ಹಣವನ್ನ ಇಲ್ಲಿ ಕೂಡ ತೋರಿಸ್ತಾ ಇದೆ. ಈಗ 97 ರೂಪಾಯಿ ಅವರಲ್ಲಿ ಕೂಡ ಆಡ್ ಆಗುತ್ತೆ. ಜೊತೆಗೆ ಈಗ ಲೊಕೇಶನ್ ಏನ್ ಡ್ರಾಪ್ ಆಯ್ತಲ್ಲ, ಡ್ರಾಪ್ ಆದ ಬಳಿಕ ಈಗ ನೋಡಿ ಅವ್ರಿಗೆ ಎಷ್ಟು ಬಂದಿದೆ ಅನ್ನುವಂಥದ್ದನ್ನ ಕೂಡ ತೋರಿಸ್ತಾರೆ. ನಿಮ್ಗೆ ಎಷ್ಟು ಬಂದಿದೆ? 49.50. ಓಕೆ, 49 ರೂಪಾಯಿ 50 ಪೈಸಾ ಈ ಆಟೋ ಮಾಲೀಕರಿಗೆ ಬಂದಿದೆ. ಸೊ ಇಲ್ಲಿಗೆ ನಾನು ಡ್ರಾಪ್ ಅನ್ನ ಮಾಡ್ತೀನಿ. ಈಗ ಅವ್ರಿಗೆ ನೇರವಾಗಿ ಹಣವನ್ನ ಹಾಕುವಂತ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲಿಂದ ಮತ್ತೆ ನಾನು ಯಾವ ಸ್ಥಳದಿಂದ ಇಲ್ಲಿಗೆ ಬಂದೆ, ಸೇಮ್ ಅದೇ ಜಾಗಕ್ಕೆ ನಾನು ಹೋಗ್ತೇನೆ. ಅದು ಬಾಡಿಗೆ ಆಟೋ ಮೂಲಕವಾಗಿ, ಅದು ಮೀಟರ್ ಹಾಕೊಂಡೆ ಹೋಗ್ತೇನೆ. ಅಲ್ಲಿ ಎಷ್ಟಾಗುತ್ತೆ ಅನ್ನುವಂಥದ್ದನ್ನ ಕೂಡ ರಿಯಾಲಿಟಿಯನ್ನ ತೋರಿಸ್ತೇನೆ, ಬನ್ನಿ. ಎಷ್ಟು ಹಣ ಆಗುತ್ತೆ ಮೀಟರ್ ಮೂಲಕವಾಗಿ ಹೋದ್ರೆ ಅನ್ನುವಂಥದ್ದನ್ನ ತೋರಿಸ್ತೇನೆ. KA02 AG5445. ಸರ್ ಹೇಳಿ, ಈಗ ಮೀಟರ್ ಮೂಲಕವಾಗಿನೇ ಓಡಿಸ್ತಿರಲ್ಲ, ಸೊ ಎಷ್ಟು ಆಗಬಹುದು ಸರ್ ಚಾರ್ಜಸ್? ಅಲ್ಲಿಗೆ ಶಾಂತಿನಗರ ಬಸ್ ಸ್ಟಾಪ್ಗೆ ಸರ್ 40 ರಿಂದ 45 ರುಪೀಸ್ ಒಳಗಡೆ ಆಗುತ್ತೆ ಚಾರ್ಜಸ್ ಮೀಟರ್ ಕರೆಕ್ಟಾಗಿ ನಾವು ಮೀಟರ್ ಮುಖಾಂತರ ಹೋದ್ರೆ. ಸೊ ಓಲಾ ಊಬರ್ ಅಲ್ಲೆಲ್ಲ ಹೋದ್ರೆ ಸೊ ನಮ್ಗೇನಿದೆ 40-45 ಅಷ್ಟೇ ಕೊಡ್ತಾನೆ, ಇನ್ ಮಿಕ್ಕಿದ ಕಮಿಷನ್ ಅವನೇ ಮಾಡಿಕತ್ತಾನೆ. ಎಷ್ಟು ದೂರ ನಾವು ಸಂಚಾರ ಮಾಡಿದೀವಿ ಅನ್ನೋದಕ್ಕೆ 2.9 ಮೀಟರ್ ಕಿಲೋಮೀಟರ್ ಇಷ್ಟು ಆಗಿದೆ. ನಮಗೆ ಆ್ಯಪಲ್ಲಿ 2 ಕಿಲೋಮೀಟರ್ ಅಂತೇಳಿ ತೋರಿಸ್ತಾ ಇತ್ತು, ಇಲ್ಲಿ ಆಲ್ಮೋಸ್ಟ್ 3 ಕಿಲೋಮೀಟರ್ ಆಗ್ತಾ ಇದೆ. ಸೊ ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ಆದರೂ ಕೂಡ ಕೇವಲ 44 ರೂಪಾಯಿ ಆಗಿದೆ. 3 ಕಿಲೋಮೀಟರ್ ಪ್ರಯಾಣಕ್ಕೆ 46 ರೂಪಾಯಿ ಆಗಿದೆ. ಅದೇ ಓಲಾ ಆ್ಯಪ್ನ ಮೂಲಕವಾಗಿ ನಾವು ಟ್ರಾವೆಲ್ ಮಾಡಿದಾಗ 2 ಕಿಲೋಮೀಟರ್ಗೆ 97 ರೂಪಾಯಿ ಹಣವನ್ನು ಕೊಟ್ಟಿದ್ದೀವಿ. ಸೊ ಇದು ಶಾಂತಿನಗರದ ಬಸ್ ನಿಲ್ದಾಣ, ಇಲ್ಲಿಂದ ನಾವು ಪಿಕಪ್ ಪಾಯಿಂಟನ್ನು ಕೊಟ್ಟಿದ್ವಿ. ಸರ್ ಹೇಳಿ, ಈಗ ನಾವು ಆ್ಯಪ್ ಆಧಾರಿತವಾಗಿ ಹೋದರೆ ಹೆಚ್ಚುವರಿ ಹಣ ತೆಗೆದುಕೊಳ್ಳಲಾಗುತ್ತೆ. ಸೊ ನಾರ್ಮಲಾಗಿ ಮೀಟರ್ ಮೂಲಕವಾಗಿ ಬಂದರೆ ಆ್ಯಸ್ ಇಟ್ ಈಸ್ ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಳ್ಳುತ್ತೆ ಸರ್ಕಾರದ ದರದಂತೆ. ಏನು ಹೇಳ್ತೀರಿ? ನಮಗೆ ಏನಿದೆ ಈ ಆಪ್ ಆಧಾರಿತ ಸಂಸ್ಥೆಗಳನ್ನ ಎಲ್ಲಾನು ಬ್ಯಾನ್ ಮಾಡಿಬಿಡ್ಲಿ. ಆಪ್ ಆಧಾರಿತ ಮಾಡೋದಾದ್ರೆ ಮಾಡಲಿ, ಸರ್ಕಾರದಿಂದಲೇ ಮಾಡಲಿ. 20 ರೂಪಾಯಿ ಇಂಥ ಒಂದು 5-10 ರೂಪಾಯಿ ಕಮಿಷನ್ ತಂದ್ರೆ ನಮ್ಮ ಜನಗಳಿಗೂ ಕೆಲಸ ಸಿಗುತ್ತದೆ. ಸರ್ಕಾರದಿಂದ ಯಾಕೆ ಮಾಡಬಾರ್ದು ಸರ್? ಇವರೆಲ್ಲ ಬೇರೆ ಕಂಪ್ನಿಗಳಿಂದ ಎಲ್ಲಿಂದಲ್ಲ ಫಾರಿನಿಂದೆಲ್ಲ ಬಂದು ಇವರೆಲ್ಲ ಲೂಟಿ ಮಾಡ್ತಾವ್ರಲ್ಲ, ಹಗಲು ದರೋಡೆ ಮಾಡ್ತಾವ್ರಲ್ಲ, ಸರ್ಕಾರದಿಂದ ಮಾಡೋಕ್ಕೇನು ಇವ್ರಿಗಿದಿಲ್ವಾ? ಎಷ್ಟೋ ಜನ ಬಡವ್ರ ಬಗರುಗಳು ಹ್ಯಾಂಡಿಕ್ಯಾಪ್ಟ್ ಅವರು ಇವರು ಇರ್ತಾರಲ್ಲ, ಕುಂತ್ಕೊಂಡು ಕೆಲಸ ಮಾಡೋದು ಈ ಕಂಪ್ನಿಗಳು, ಅವ್ರಿಗೆಲ್ಲ ಕೆಲಸ ಕೊಡಲಿ ಬಿಡಿ. ನಮಗೆ ಇಲ್ಲ ಆಪ್ ಆಧಾರಿತ ಮಾಡಿದ್ರೆ ಸರ್ಕಾರದಿಂದ ಮಾಡಲಿ, ಇಲ್ಲಾಂದ್ರೆ ನಾವು ಮೀಟರ್ ಹಾಕೊಂಡೆ ಓಡಿಸ್ತೀವಿ ಅಂದ್ಬಿಟ್ಟು ನಮ್ದೊಂದು ಮನವಿ. ಕೇವಲ ಬರೀ ಮಾತಿಗೆ ಮಾತ್ರ ಇಂತಹ ಕಂಪನಿಗಳ ವಿರುದ್ಧ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಸಾಕಷ್ಟು ಬಾರಿ ಹೇಳಿದ್ರು, ಆದರೆ ಯಾವುದೂ ಕ್ರಮವನ್ನು ತೆಗೆದುಕೊಳ್ಳುವಂತಹ ಗಟ್ಟಿ ಧೈರ್ಯವನ್ನು ಕೂಡ ಮಾಡಲಿಲ್ಲ. ಈ ಬಗ್ಗೆ ಖುದ್ದು ಕಮಿಷನರ್ ಅವರನ್ನು ಕೂಡ ಪ್ರಶ್ನೆ ಮಾಡುವಂತಹ ಪ್ರಯತ್ನ ಪಬ್ಲಿಕ್ TV ಮಾಡುತ್ತೆ, ಅವರಿಂದ ಉತ್ತರವನ್ನು ಕೂಡ ನಿರೀಕ್ಷೆ ಮಾಡ್ತಾ ಇದೆ.
ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರಕಾಶ್ ಡಿರಾಂಪುರ್ ಪಬ್ಲಿಕ್ ಟಿವಿ ಬೆಂಗಳೂರು. ತುಂಬಾ ಆಟೋದವರು ಇವ್ಯಾವುದು ಕೂಡ ಆ್ಯಪ್ ಅನ್ನು ಬಳಕೆ ಮಾಡಲಾರ್ದೇನೆ ಮೀಟರ್ ಅನ್ನು ಬಳಕೆ ಮಾಡಿಕೊಂಡು ಓಡಿಸ್ತಾರೆ. ಕೆಲವರು ಮೀಟರ್ ಹಾಕ್ಕೊಳ್ಳೋದಿಲ್ಲ, ಇಂತಿಷ್ಟು ಅಂತೇಳಿ ದರ ಕೇಳಿಕೊಂಡು ಓಡಿಸ್ತಾರೆ. ಕೆಲವರು ಹೇಳ್ತಾರೆ ಮೀಟರ್ ಹಾಕ್ತೀನಿ ಅದರ ಮೇಲೆ ಒಂದು 10 ರೂಪಾಯಿ ಕೊಡಿ ಅಂತ ಕೇಳಿಕೊಳ್ತಾರೆ. ತರಹೇವಾರಿ ಇದ್ದಾವೆ, ತುಂಬ ವರ್ಷಗಳಾಗೋಗಿದೆ, 6-7 ವರ್ಷಗಳಿಂದಲೂ ಕೂಡ ಇದಕ್ಕೆ ಅಡ್ಜಸ್ಟ್ ಹಾಕ್ಕೊಂಡಿರೋರಿಗೆ ಆಚೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಲವರು ಹಲವು ರೀತಿಯಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಆಟೋ ವಿಚಾರದಲ್ಲಿ. ಗೊತ್ತಿಲ್ಲ ಈಗ ಏನು ಮಾಡುತ್ತೆ ಸರ್ಕಾರ ಅಂತ ಹೇಳಿ. ಮೀಟಿಂಗ್ ಇದೆ, ಮೀಟಿಂಗ್ ಆದ ನಂತರ ಸರ್ಕಾರದ ನಿಲುವೇನು, ನಿರ್ಧಾರ ಏನು ಅನ್ನೋದನ್ನು ನೋಡೋಣ.